ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಿ, ಮುಡುಲ್ಗಿಗೆ ಹೋಗತ್ತೇನೆ ಫಂಕ್ಷನ್ ಐತಿ ಅಂತ. ನಮ್ಮ ಮನೆಯವರ ಕಸಿನ್ ಸಿಸ್ಟರ್ದು ಮನೆ ಓಪನಿಂಗ್ ಐತಿ, ಅಂದ್ರೆ ಗೃಹ ಪ್ರವೇಶ ಐತಿ. ಸೊ ಹಾಗಾಗಿ ನಾವೀಗ ಆ ಫಂಕ್ಷನ್ಗೆ ಹೊಂಟೇವಿ ನೋಡ್ರಿ. ಈಗ ಆಲ್ರೆಡಿ ನಾವು ಬಂದೇವಿ, ಇಲ್ಲೆಲ್ಲ ಹಾಡೆಲ್ಲ ಹಾಡಾತಿದ್ರು ಕೂತ್ಕೊಂಡು. ಜನ ಅಷ್ಟೊಂದು ಬಂದಿರಲಿಲ್ಲ, ಯಾಕಂದ್ರೆ ನಾವು ಬಂದಾಗ 10 ಗಂಟೆ ಆಗಿತ್ತು, ಅಷ್ಟೊಂದು ಜನ ಇನ್ನೂ ಬಂದಿರಲಿಲ್ಲ. ಈಗ ಜನ ಎಲ್ಲ ಬರಾತಿದ್ರು. ಸೊ ಮನೆ ಒಳಗೆ ನೋಡ್ರಿ, ಈ ಥರ ಎಲ್ಲ ಪೂಜೆ ಮಾಡಿದ್ರು, ಭಾಳ ಚಂದ ಅನಿಸ್ತು ನನಗೆ. ಪ್ರತಿಯೊಂದು ರೂಮ್ ಒಳಗೂ ಒಂದೊಂದು ಪೂಜೆ ಮಾಡಿಸಿದ್ರು ನೋಡ್ರಿ, ಎಷ್ಟು ಚಂದ ಮಾಡಿಸಿದಾರೆ ಅಂತ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಹಾಗೆ ನೋಡ್ರಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಲಕ್ಷ್ಮೀ ಪಾಲ್ಕಿ. ಈ ಪೂಜಾ ಸಹಿತ ಭಾಳ ಚೆಂದಾಗಿತ್ತು, ನೋಡೋಕೆ ಎರಡು ಕನ್ಸಾಲ್ದು ಅಂತ ಹೇಳ್ಬೋದು ಲಕ್ಷ್ಮೀನ. ಎಲ್ಲರೂ ಆರತಿ ಮಾಡ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು. ಹಂಗೆ ನೋಡ್ರಿ, ಈಗ ಮನೆಯೊಳಗೆ ನಾನು ಎಂಟ್ರಿ ಆಗತ್ತೇನೆ. ಇಲ್ಲೇ ಒಬ್ಬರಾಗಿ ಸಿಗತ್ತಾರೆ ನಂಗೆ. ಈಕಿ ಹೆಸರು ವಿದ್ಯಾ, ನಮ್ಮ ಮನೆಯವ್ರ ಕಸಿನ್ ಸಿಸ್ಟರ್ ಮಗಳು. ನೆಕ್ಸ್ಟ್ ಈಗ ಎಂಟ್ರಿ ಆಗತ್ತೆ ನಾನು ಒಳಗಡೆ. ಎಲ್ಲರೂ ಬರಾತಿದ್ರು, ಸ್ವಲ್ಪ ರಶ್ ಆಗತ್ತಿತ್ತು. ನಾ ಆಲ್ರೆಡಿ ತೋರಿಸಿದ್ದೀನಿ ಯಾವ ಥರ ಪೂಜೆ ಆಗೈತಿ ಅಂಥೇಳಿ ನೋಡ್ರಿ. ಹಾಗೆ ಇದು ಹಾಲು, ಹಾಲ್ ಒಳಗೆ ಹೋಮ ಮಾಡಿಸಿ ಈ ಸೈಡ್ ಪೂಜೆ ಮಾಡಿಸಿದ್ರು. ಹಂಗೆ ಎಲ್ಲರೂ ಒಬ್ಬೊಬ್ಬರೆ ಸಿಗತ್ತಿದ್ರು ನೋಡ್ರಿ. ಇವರೇ ನಮ್ಮ ಮನೆಯವರ ಕಸಿನ್ ಸಿಸ್ಟರ್ಸು, ಇಲ್ಲೇ ಅಕ್ಕಪಕ್ಕ ನಿಂತಾರೋ. ಇನ್ನೂ ಇಬ್ಬರು ಜನ ಆ ಸೈಡ್ ಹೋಗಿದ್ರು. ಹಾಲ್ ಫುಲ್ ದೊಡ್ಡ ಸೈಜ್ ಬಂದತಿ. ಹಂಗೆ ಇವ್ರದ್ದು ದೊಡ್ಡ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲ ಜನ ಸೇರಿದ್ರೂ ಚಿಕ್ಕ ಮನೆ ಆಗಬಾರ್ದು ಅಂಥೇಳಿ ತುಂಬ ವಿಶಾಲವಾಗಿ ಕಟ್ಟಿದ್ದಾರೆ. ಮೇಲ್ಗಡೆ POP ವರ್ಕ್ ಈ ಥರ ಬಂದಿತ್ತು ನೋಡ್ರಿ. ಹಾಗೆ ಇವರು ಗುಲ್ಬರ್ಗದೊಳಗೆ ಇರ್ತಾರು. ಕಾಕ ಅದ ಚಿಕ್ಕಪ್ಪ, ನಮ್ಮ ಮನೆಯವರ ಕಸಿನ್ ಸಿಸ್ಟರ್ ಹಸ್ಬೆಂಡು, ಮತ್ತು ನೋಡ್ರಿ ಇಲ್ಲೆಲ್ಲ ಸೇರಿದ್ದಾರು. ಒಂಥರ ತುಂಬ ಖುಷಿ ಇತ್ತು, ಎಲ್ಲ ಸಂಭ್ರಮ ಇತ್ತು. ಮನೆ ಓಪನಿಂಗ್ ಟೈಮ್ದಾಗ ಎಲ್ಲ ಜನ ಸಿಕ್ಕಿದ್ರು. ನಾನು 4.5 ವರ್ಷದ ಹಿಂದೆ ನೋಡಿದ್ನಿ ಎಲ್ಲರನ್ನು, 4.5 ವರ್ಷದ ನಂತರ ನೋಡ್ರಿ ಈಗ ಎಲ್ಲರೂ ಸಿಕ್ಕಿದ್ದಾರೆ ನಂಗೆ. ಇದು ಡೈನಿಂಗ್ ಹಾಲು. ನೆಕ್ಸ್ಟು ಈ ಸೈಡ್ ಬಂದ್ರೆ ಅಡುಗೆ ಮನೆ, ಈ ಕಡೆ ದೇವ್ರನ್ನ ಕೂರಿಸಿದಾರಲ್ಲ ಅದು ಚಿಕ್ಕದಾಗಿ ಒಂದು ದೇವ್ರ ಮನೆ ಮಾಡಿದರು, ಅಂದರೆ ಜಗಲಿ ಮಾಡಿದರು. ಹಂಗೆ ಈ ಕಡೆ ಶೆಲ್ಫ್ ಮಾಡಿದರು ಎಲ್ಲ ಪಾತ್ರೆ ಸಾಮಾನೆಲ್ಲ ಇಟ್ಕೊಳಕ್ಕೆ. ಹಂಗೆ ನೆಕ್ಸ್ಟು ಕಿಚನಿಂದ ಹೊರಗಡೆ ಬಂದ್ರೆ ಲೆಫ್ಟ್ಗೆ ಒಂದು ಬೆಡ್ರೂಮ್ ಐತಿ. ಇಲ್ಲೂ ಕೂಡ ವಾಸ್ತುಪುರುಷ ಪೂಜೆ ಮಾಡಿಸಿದರು. ರೈಟ್ಗೂ ಒಂದು ಬೆಡ್ರೂಮ್ ಐತಿ. ಸ್ವಲ್ಪ ಲೈಟ್ ಎಲ್ಲ ಇಲ್ಲದೆ ಇರೋದ್ರಿಂದ ಕತ್ಲು ಕತ್ಲು ಅನ್ಸತ್ತಿತ್ತು ಬೆಡ್ರೂಮ್ ಒಳಗೆ. ನೋಡ್ರಿ ಇವರು ಕಸಿನ್ ಸಿಸ್ಟ್ರು ದೊಡ್ಡವರು. ಹಂಗೆ ಈ ಕಡೆ ಬೆಡ್ರೂಮ್ ಒಳಗೆ ಹೋದ್ರೆ ಎಲ್ಲರೂ ಬ್ಯುಸಿ ಇದ್ದರು, ಏನೇನೋ ಮಾಡತ್ತಿದ್ರು. ಇದು ಕೂಡ ಒಂದು ಬೆಡ್ರೂಮು, ಟೋಟಲಾಗಿ 3 ಬೆಡ್ರೂಮ್ ಬಂದವು. ಹಾಗೆ ಲಾಸ್ಟ್ ಒಳಗೆ ಇಲ್ಲಿ ಗಾಳಿ ಬೆಳಕಿಗೆ ಅಂತ ಒಂದು ವಿಂಡೋ ಫಿಕ್ಸ್ ಮಾಡಿದಾರು. ಜೊತೆಗೆ ಇದು ಬಾತ್ರೂಮು ನೋಡ್ರಿ. ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ಭಾಳ ವಿಶಾಲವಾಗಿ ಬಂದೈತಿ ಮನೆ. ಇದನ್ನು ಊರೊಳಗೆ ಕಟ್ಟಿಲ್ಲ, ಹೊಲದೊಳಗೆ ಕಟ್ಟಿದ್ದಾರೆ. ಏನಾದರೂ ಫಂಕ್ಷನ್ನು ಅದು ಇದು ಇದ್ರೆ ಇಲ್ಲೇ ಎಲ್ಲ ಆರಾಮಾಗಿ ಮಾಡ್ಬೋದು, ಎಷ್ಟೇ ಜನ ಬಂದರೂ ಸಾಲ್ತೈತೆ ಅಂಥೇಳಿ. ಟೆರೆಸ್ ಮೇಲೆ 3-4 ಬೆಡ್ರೂಮ್ ಬಂದವು ನೋಡ್ರಿ, ಇಲ್ಲೇ 4 ಬೆಡ್ರೂಮ್ ಅದಾವು. ಎಷ್ಟೇ ಜನ ಬಂದ್ರೂ ಕೊರತೆ ಆಗದೆ ಇರೋ ಥರ ಕಟ್ಟಿದ್ದಾರೆ ಮನೆ ನೋಡ್ರಿ, ಆರಾಮಾಗಿ ಉಳಿಬೋದು. 4 ಬೆಡ್ರೂಮ್ ಬಂದವು. ಈ ಕಡೆ ಶೆಲ್ಫ್ ಮಾಡಿದಾರು ಎಲ್ಲ. ಹಿಂಗೆ ನೆಕ್ಸ್ಟ್ ಬೆಡ್ರೂಮೂ ಅದೇ ಥರ ಬಂದೈತೆ ನೋಡ್ರಿ. ಇದೆರಡನೇ ಬೆಡ್ರೂಮು. ಅದಾದಮೇಲೆ ನೆಕ್ಸ್ಟು 3ನೇ ಬೆಡ್ರೂಮ್, ಸೇಮ್ ಅದೇ ಥರ. ಯಾರಾದರೂ ಗೆಸ್ಟ್ ಬಂದ್ರೆ ಅಥವಾ ಫಂಕ್ಷನ್ ಇದ್ರೆ ಮಲ್ಕೊಳಕ್ಕಿರಲಿ ಅಂಥೇಳಿ 4 ಬೆಡ್ರೂಮ್ ಮಾಡಿದರು. ಬೆಡ್ರೂಮ್ ಅಪೋಸಿಟ್ಟು ಬಾತ್ರೂಮ್ ಮತ್ತು ಟಾಯ್ಲೆಟ್ ಬಂದವು ನೋಡ್ರಿ. ಆರಾಮಾಗಿ ಎಷ್ಟು ಜನ ಬೇಕಾದರೂ ಇರ್ಬೋದು, ಎಲ್ಲ ಫೆಸಿಲಿಟಿ ಐತಿ. ನಾನು ಅದೇ ಹೇಳ್ದಂಗೆ ನಾವು ಸಿಟಿ ಒಳಗೆ ಏನಂದ್ರೆ ಗಂಡ ಹೆಂಡತಿ ಇಬ್ಬರೇ ಇರ್ತೀವಿ, ಇಲ್ಲೆಲ್ಲ ಊರ ಕಡೆ ಬರೋರು ಹೋಗೋರು ಎಲ್ಲ ಇದ್ದೇ ಇರ್ತಾರೋ.
ಸೊ ವಿಶಾಲವಾಗಿ ಮಾಡಿದ್ದಾರೆ ಮನೆನ. ವಿದ್ಯಾ ಕಲ್ಪನಾ ಶಾಂತ ಮನೆ ಓಪನಿಂಗ್ ಬಂದಿದ್ರು ಬಹಳ ದಿವಸ ಆಗಿತ್ತು ನೋಡೇ ಇರಲಿಲ್ಲ ಹೆಚ್ಚು ಕಮ್ಮಿ ವರ್ಷ ಆಗಿತ್ತು ಅಷ್ಟೇ ಅಲ್ಪರಿ ವರ್ಷ ಕಾಕಾರ್ನಂತೂ ನಾನು ನೋಡೇ ಇರಲಿಲ್ಲ ಬಹಳ ದಿವಸ ಆದ್ಮೇಲೆ ನೋಡತ್ತೇನೆ ನೋಡ್ರಿ ಎಲ್ಲರೂ ಬಂದಾರ ಬಹಳ ದಿವಸ ಆದ್ಮೇಲೆ ಎಲ್ಲರೂ ಸಿಕ್ಕೇವಿ ಬಹಳ ಖುಷಿ ಅನ್ಸಕಂತೈತಿ ನೋಡಿಲ್ಲ ಇವರೆಲ್ಲ ನಾನು ನೋಡಿ ಇದೆ ಎಲ್ಲ ನಾಷ್ಟ ಮಾಡೋ ಪ್ರೋಗ್ರಾಮ್ ನಡೆದೈತಿ ಅದಾದ್ಮೇಲೆ ನಾನು ಸಿಗ್ತೇನೆ ಒಂದು ದೊಡ್ಡ ಗ್ಯಾಂಗ್ ಐತಿ ನೋಡಿಲ್ಲ ಇವರೆಲ್ಲ ತಮ್ಮ ಮಾಡಬೇಕು ಇಲ್ಲ ಇವ್ರ ಕಾಕ ಅಂದ್ರೆ ಆಂಟಿ ಅವ್ರ ಹಸ್ಬೆಂಡ್ ಕಾಕ ಸಂತೋಷ್ ಬಸವರಾಜ್ ನಿಮ್ಗೆಲ್ಲ ಪರಿಚಯ ಮಾಡ್ಕೊಡತ್ತೀನಿ ಇಲ್ಲೊಂದು ಗ್ಯಾಂಗ್ ಐತಿ ಸೊ ಇವರು ಶಾಂತ ಒಂಟಿ ನಮ್ಮ ಮನೆಯವರ ತಂಗಿ ನಂಗೆ ನಾದ್ನೇ ಆಗಬೇಕು ನಮ್ಮ ಏನು ಬಂದಿದ್ದಂದ್ರೆ ಇವರು ಭಾಳ ಕ್ಲೋಸ್ ಇದ್ದಾರೆ ನನ್ನ ಜೋಡಿ ನಮ್ಮ ಮನೆ ಓಪನಿಂಗ್ನು ಬಂದಿದ್ದರು ಭಾಳ ಒಂಥರ ಭಾಳ ಕಾಂಟ್ಯಾಕ್ಟ್ನಾಗಿರ್ತೇವೆ ಸೊ ನಾನು ಭಾಳ ದಿವಸ ಆಗಿತ್ತು ಇವನ್ನೆಲ್ಲ ಮೀಟ್ ಆಗಿ ಇವತ್ತು ಮೀಟ್ ಎಷ್ಟು ಒಂದು ನಾಲ್ಕೂವರೆ ವರ್ಷ ಆದಮೇಲೆ ಮೀಟ್ ಆಗ ಸರ್ ಅವ್ರಿಗೆ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದು ಲಾಸ್ಟು ಆಮೇಲೆ ನಾವು ಸಿಕ್ಕೇ ಇರಲಿಲ್ಲ ಗುಲ್ಬರ್ಗದಾಗ ಇದ್ದಾರಲ್ಲ ಗುಲ್ಬರ್ಗ ಕಡೆ ಸೇಡಮ್ ಕಡೆ ಅದಾರು ಹಾಗಾಗಿ ಅವ್ರು ನಾನು ಬಂದಾಗ ನಂಗೆ ಭೇಟಿ ಆಗ್ತಿರಲಿಲ್ಲ ಇವರು ಈಗ ಈ ನೆಪದಾಗ ಬಂದರು ನಾನು ಬಂದೇನೆ ಒಂಥರ ಖುಷಿ ಅನ್ಸುತ್ತೆ ಎಲ್ಲರೂ ಸಿಕ್ಕಾರು ಇದೇ ನೆಪದೊಳಗೆ ಬರೀ ನಾವು ಅಲ್ಲೇ ಮೈಸೂರೊಳಗೆ ಇರ್ತಾವೆ ಯಾವ ಫಂಕ್ಷನ್ಗೆ ಬರೋಕ್ಕಾಗಿಲ್ಲ ಭಾಳ ದಿವಸ ಆದಮೇಲೆ ಫಂಕ್ಷನ್ದೊಳಗೆ ಇವ್ರು ಅಜ್ಜಿನೂ ಸಿಕ್ಕಾರು ಇನ್ನೂ ಭಾಳ ಜನ ಅದಾರ ನಾನು ನಿಮ್ಗೆ ಆಮೇಲೆ ತೋರಿಸ್ತೇನೆ ಸದ್ಯಕ್ಕೆ ಇವ್ರ ಜೊತೆ ಹಂಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಹಂಗೆ ಇವ್ರ ಕಲ್ಪನಾ ಅಂತ ಇವ್ರಿ ಅರ್ಚನಾ ಹಾಂ ಅರ್ಚನಾ ಫ್ರೆಂಡ್ ಹಾಂ ಇವ್ರ ಫ್ರೆಂಡು ಬೆಸ್ಟ್ ಫ್ರೆಂಡ್ ಅಂತ ಚೈಲ್ಡ್ಹುಡ್ ಫ್ರೆಂಡ್ ಸೊ ಎಂಟೂವರೆಗೆ ಬಿಟ್ಟಿದ್ವಿ ಇಲ್ಲಿ ಬರೋಕ್ಕೆ 10 ಗಂಟೆ ಆಗಿತ್ತು ಬೇಗ ಬಂದ್ವಿ ಬಸ್ನು ಬೇಗ ಸಿಕ್ತು ನಾನು ಇನ್ನೂ ಭಾಳ ಜನ ಅದಾರು ಆಮೇಲೆ ಪರಿಚಯ ಮಾಡಿ ತೋರಿಸ್ತೇನೆ ನೆಕ್ಸ್ಟ್ ಈಗ ನಾನು ಹೈಯರ್ ಮಾಡತ್ತೇನೆ ಅಂದ್ರೆ ಮೈಸೂರು ಕಡೆ ಎಲ್ಲ ಮುಯಿ ಮಾಡೋದಂತಾರು ಸೊ ತವ್ರ ಮನೆ ಕಡೆಯಿಂದ ಒಂದು ಸೀರೆ ಕೊಟ್ಟಿನಿ ಲಾಸ್ಟ್ ಫೈನಲಾಗಿ ಈಗ ಊರ ಕಡೆ ಹೊಂಟಿದ್ವಿ ನಾವು ಸೊ ಅರ್ಶಿನ ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಮುಯಿ ಮಾಡಿ ಈಗ ನಾನು ನಮ್ಮ ಅತ್ತಿ ಜೊತೆ ನಮ್ಮ ಅಂದ್ರೆ ಓರ್ಗಿತ್ತಿ ಮಗಳು ಅಂದ್ರೆ ನೆಗೇನಿ ಮಗಳು ಡೆಲಿವರಿ ಆಗಿತ್ತು ಡಿಲಿವರಿ ಆದಾಗಿಂದ ನಾನು ನೋಡೋಕ್ಕೆ ಬಂದಿರಲಿಲ್ಲ ಸೊ ಈಗ ಅಲ್ಲಿನೂ ಹೋಗಬೇಕು ಮುಡುಲ್ಗಿ ಪಕ್ಕದೊಳಗನ ಇಟ್ನಾಳ ಅಂತ ಐತಿ ಅಲ್ಲಿ ಹೋಗಿ ಭೇಟಿಯಾಗಿ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡೇವಿ ನಾನು ನಮ್ಮ ಅತ್ತೆ ಮತ್ತು ಬೆಂಗಳೂರವ್ರು ನಮ್ಮ ಭಾವ ಎಲ್ಲರೂ ಹೊಂಟೇವಿ ಈಗ ಆಲ್ರೆಡಿ 3 ಗಂಟೆ ಆಗಿತ್ತು ಸೊ ಇನ್ನು ಹೋಗಬೇಕಿನ್ನು ತುಂಬ ಖುಷಿಯಾಯಿತು ಎಲ್ಲರೂ ಸಿಕ್ಕರು ತುಂಬ ವರ್ಷದ ಮೇಲೆ ನೋಡಿದ್ನಿ ಎಲ್ಲರೂ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದು ಲಾಸ್ಟು ಅದಾದಮೇಲೆ ನಾನು ಏನು ಮಾಡ್ತಿದ್ನಿ ಇಲ್ಲೇ ಊರಿಗೆ ಬರ್ತಿದ್ನಿ ಹೋಗಿಬಿಡ್ತಿದ್ನಿ ಭೇಟಿ ಹಾಕಂತೂ ಆಗ್ತಿರಲಿಲ್ಲ ಸೊ ಈ ನೆಪದೊಳಗಾದರೂ ಎಲ್ಲರೂ ಭೇಟಿ ಆದ್ನಿ ಭಾಳ ಅಂದ್ರೆ ಭಾಳ ಖುಷಿಯಾಯ್ತು ನನಗೆ ಹಂಗೆ ಅವ್ರಿಗೆಲ್ಲ ಹೇಳಿ ಬಂದು ನೀವೆಲ್ಲ ಮೈಸೂರಿಗೆ ಬರ್ರಿ ಬೇಗ ನಮ್ಮ ಮನೆ ಗೃಹ ಪ್ರವೇಶದೊಳಗೆ ಬಂದಿದ್ದ ಲಾಸ್ಟು ಫ್ರೀಯಾಗಿ ಮಾಡ್ಕೊಂಡು ಬರ್ರಿ ಎಲ್ಲರೂ ಅಂತ ಹೇಳಿದ್ನಿ ಸೊ ಅದಾದಮೇಲೆ ಎಲ್ಲರೂ ಒಂದು ಫೋಟೋ ತೊಗೊಂಡ್ವಿ ನೆನಪಿಗೋಸ್ಕರ ಅವಾಗ ತೊಗೊಂಡಿರುವಂಥ ಫೋಟೋ ಇದು ವಿಡಿಯೋನು ತೊಗೊಂಡ್ವಿ ಬಾ ಬಾ ಶಿಲ್ಪ ಬಾ ಇಡಿ ಬಂದಿಲ್ಲ ರಾಜೇಶ್